ಸರ್. ನನಗಾದ್ರೆ ಸಾರ್ ಅಂತೆ ಸಾರ್. ಮಗನೇ ಸ್ವಾಮಿ, ಮಹಾಸ್ವಾಮಿ. ಸ್ವಾಮಿ ನೀವೇ ನನ್ ಕಾಪಾಡ್ಬೇಕು, ಸ್ವಾಮಿ ನೀವೇ ನನ್ ಕಾಪಾಡ್ಬೇಕು. ಮಹಾಸ್ವಾಮಿ ಈ ಸಮಯದಲ್ಲಿ ನೀವು ನನ್ನ ಕೈ ಬಿಟ್ಟುಬಿಟ್ರೆ ನಿಮ್ ತರ ಕಾವ್ಯ ಹಾಕೊಂಡು ನಾನು ಮಠ ಸೇರ್ಕೊಬೇಕಾಗುತ್ತೆ ಸ್ವಾಮಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ ಸ್ವಾಮಿ, ಕೈ ಬಿಡಬೇಡಿ. ವತ್ಸ ನನ್ನ ಮಗನೇ, ಏನ್ ಮೇಲೇಡು. ಸ್ವಾಮಿಗಳೇ ನೀವು ನನ್ನ ಕೈ ಬಿಟ್ಬಿಟ್ರೆ ನಾನು ಹಾಳಾಗಿ ಹೋಗ್ಬಿಡ್ತೀನಿ. ನೀವೇ ನನ್ನ ಉದ್ಧಾರ ಮಾಡ್ಬೇಕು. ದೇಶ ಹಾಳಾದರೂ ಸರಿಯೇ, ರಾಜ್ಯ ಹೋಳಾದರೂ ಸರಿಯೇ, ನಿನ್ನ ತಲೆ ಹೋಳಾದರೂ ಸರಿಯೇ, ನಾನಿರಲು ಭಯವೇಕೆ ವತ್ಸ? ಮಹಾಸ್ವಾಮಿ ನನ್ನ ಅಧಿಕಾರದ ಕುರ್ಚಿ ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತೆ ತರತರನೆ ಅಲ್ಲಾಡುತ್ತಿರುವುದು ಸ್ವಾಮಿ. ತರತರನೆ ಅಲ್ಲಾಡುತ್ತಿರುವ ನಿನ್ನ ಕುರ್ಚಿಗೆ 6 ಇಂಚಿನ ಮೊಳೆಯನ್ನು ಒಡೆದು ಟೈಟ್ ಮಾಡುತ್ತೇನೆ. ಅದಕ್ಕೆ ನೀನು ಏನ್ ಮಾಡ್ಬೇಕು ಅಂತ ಅಪ್ಪಣೆ ಕೊಡಿ ಸ್ವಾಮಿ. ಮೊಳೆ ತಗೊಂಡ್ ತಲೆ ಕೊಡ್ಕೊ. ಯಾಕೆ ಸ್ವಾಮಿ? ನಿನ್ನ ಅಧಿಕಾರ ಭದ್ರವಾಗಿರಲು ನೀನು ಹೋಮ ಮಾಡಿಸಬೇಕು. ಹೋಮ ಅಪ್ಪಣೆ ಮಹಾಸ್ವಾಮಿ. ಹೋಮಕ್ಕೆಲ್ಲ ಏರ್ಪಾಡ್ ಮಾಡ್ರೋ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸರಿ ಸರ್. ಸ್ವಾಮಿ ಆಶೀರ್ವಾದ ಬೇಕು. ಚಿರಂಜೀವಿಯಾಗಿ ಚರಂಡಿಯಲ್ಲಿ ಬಾಳು. ಮಹಾಸ್ವಾಮಿ ಓಂ ನಮ ಶಿವಾಯ. ಮಹಾಸ್ವಾಮಿ ಓಂ ಭೀಮ್ ರಾಮ್. ಲಂಡನ್ನಲ್ಲಿ ಆಪರೇಷನ್ ಆಗಿದೆ ಸ್ವಾಮಿ. ಮಹಾಸ್ವಾಮಿ ನನ್ ಗಂಟ್ಲು 6 ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಆಗ್ಬಿಟ್ಟಿದೆ ಸ್ವಾಮಿ. ಸುಳ್ಳು, ನನಗೆಲ್ಲವೂ ತಿಳಿಯಿತು. ಮಹಾಸ್ವಾಮಿ ತಮಗೇನ್ ತಿಳಿತು ಸ್ವಾಮಿ? ಒಳಗೆ ಅಡಗಿಕೊಂಡಿರುವ ರಾಹು ಕೇತುಗಳು ಕೆಂಬಲ ಆರಂಭಿಸಿವೆ. ಸ್ವಾಮಿ ನಿಮ್ ದಮಿ ಅಂತೀನಿ, ದಯವಿಟ್ಟು ಆ ರೂಮ್ ಹೋಗ್ಬೇಡಿ ಸ್ವಾಮಿ. ಸ್ವಾಮಿ ಸ್ವಾಮಿ ನಿಂತ್ಕೊಳ್ಳಿ ಸ್ವಾಮಿ. ಸ್ವಾಮಿಗಳೇ ದಯವಿಟ್ಟು ಆ ರೂಮ್ ಮಾತ್ರ ಹೋಗ್ಬೇಡಿ ಸ್ವಾಮಿ. ಆ ರಾಹು ಕೇತುಗಳನ್ನು ನಾನು ಹಿಡಿಯಲೇಬೇಕು. ಕಾಳ್ ನನ್ ಮಗನೇ, ಪೊಲೀಸ್ ಕಾಚಳ ನನ್ ಮಗನೇ. ಹೇಯ್ ಯಾಕಡೆ ಹೋಗ್ರೆ ಇವನ್ನ? ಹೇಯ್ ಹೇಯ್ ಹೇಯ್